ಆತ್ಮೀಯ ಬಂಧುಗಳೇ, ಪರಮ ಪವಿತ್ರವಾಗಿರುವಂಥ ಈ ಶ್ರಾವಣ ಮಾಸದ ಪರ್ವಕಾಲದಲ್ಲಿ ನಮ್ಮ ಆಯುಷ್ಯದಲ್ಲಿ ಒದಗಿ ಬಂದಿರುವಂಥ ಈ ಸುಸಮಯದಲ್ಲಿ ದಿನಾಲೂ ಸಾಯಂಕಾಲ ಶ್ರೀಮನ್ ನಿಜಗುಣ ಶಿವಯೋಗಿಗಳ ಒಂದು ಪದ್ಯವನ್ನು ಆಧಾರವಾಗಿಟ್ಟುಕೊಂಡು ನಮ್ಮ ಅಲ್ಪಮತಿಗೆ ತಿಳಿದಷ್ಟು ಹೊಳೆದಷ್ಟು ಗುರುರಾಯನ ಅನುಗ್ರಹದಿಂದ ನಿಮ್ಮೆಲ್ಲರ ಮುಂದೆ ನುಡಿ ನೈವೇದ್ಯವನ್ನು ಮಾಡುತ್ತಾ ಬಂದಿದ್ದೇವೆ. ಇದು ನಮ್ಮ ನಿಮ್ಮೆಲ್ಲರ ಭಾಗ್ಯ, ಚಿಂತನದ ಅವಕಾಶ ಪರಮಾತ್ಮ ಒದಗಿಸಿದ್ದು. ಮುಂದಿನ ದಿನಮಾನಗಳಲ್ಲಿ ಇಂಥ ಅವಕಾಶ ನನಗಾಗಲಿ ನಿಮಗಾಗಲಿ ದೊರೀತದೋನೋ ಇಲ್ಲೋ ಗೊತ್ತಿಲ್ಲ, ಪರಮಾತ್ಮನಿಗೆ ಮಾತ್ರ ಗೊತ್ತು. ಪುಣ್ಯಾತ್ಮರೇ, ನಾವು ನಿನ್ನೆನ ದಿವಸ ಶ್ರೀಮನ್ ನಿಜಗುಣ ಶಿವಯೋಗಿಗಳ ಒಂದು ಅತ್ಯಂತ ಹಿತಕರವಾಗಿರುವಂಥ ಉಪದೇಶವನ್ನು ಚಿಂತನೆ ಮಾಡ್ತಾ ಬಂದಿದ್ದೆವು. ಅದು ಯಾವುದು ಅಂತ ಕೇಳಿದರೆ, ಮನಸ್ಸಿಗೆ ಬಂದಂತೆ ನಡೆಯದಿರು ಇಹದಲ್ಲಿ ಅನ್ನುವ ಮಾತು. ಇಹದಲ್ಲಿ ಅಂತಂದರೆ ನಮ್ಮ ಆಯುಷ್ಯ ಇರುವ ಪರ್ಯಂತರೆ, ದೇಹದಲ್ಲಿ ಶ್ವಾಸ ಇರುವ ಪರ್ಯಂತರೆ. ಅಪ್ಪ, ಮನಸ್ಸಿಗೆ ಬಂದಂತೆ ನಡೆಯದಿರು ಅನ್ನುವ ಮಾತು. ಆ ಹಿನ್ನೆಲೆಯಲ್ಲಿ ಮನಸ್ಸಂದ್ರೇನು ಎಲ್ಲ ಬಹಳಷ್ಟು ಚಿಂತನೆ ಮಾಡಿಕೊಂಡು ಬಂದೀವಿ. ಮತ್ತೊಮ್ಮೆ ಅದನ್ನು ಹೇಳುವ ಅವಶ್ಯಕತೆ ಇಲ್ಲ. ಆದರೆ ಮನಸ್ಸಿನ ಸ್ವಭಾವ ಏನು ಅನ್ನೋದನ್ನು ಚಿಂತನೆ ಮಾಡೋಣ. ಆ ಮನಸ್ಸನ್ನು ನಿಯಂತ್ರಿಸುವಂಥ ಉಪಾಯಗಳೇನು ಅನ್ನೋ ಬಗ್ಗೆ ಇವತ್ತು ಚಿಂತನೆ ಮಾಡಬೇಕಾದದ್ದು ನಮ್ಮೆಲ್ಲರ ಆದ್ಯ ಕರ್ತವ್ಯ. ಇದು ಅಧ್ಯಾತ್ಮದೊಳಗೆ ಬಹಳ ಮುಖ್ಯವಾಗಿರುವಂಥ ವಿಷಯ ಇದು. ಈ ಮನಸ್ಸಿನ ಬಗ್ಗೆ ನಿನ್ನೆ ಇವತ್ತು ಏನು ನಡೆದದ ಬಹಳ ಮುಖ್ಯವಾಗಿರುವಂಥ ವಿಷಯ ಇದು. ಯಾಕೆ ಅಂತ ಕೇಳಿದರೆ, ನಮ್ಮ ದುಃಖಕ್ಕೂ ಮನಸ್ಸೇ ಕಾರಣ ಆಗಿದೆ, ನಮಗೆ ಸುಖಕ್ಕೂ ಮನಸ್ಸೇ ಕಾರಣ, ಬಂಧನಕ್ಕೂ ಮನಸ್ಸೇ ಕಾರಣ, ಇನ್ನು ಮ್ಯಾಲ ಆಗುವ ಮುಕ್ತಿಗೂ ಮನಸ್ಸೇ ಕಾರಣ. ಹಾಗಾಗಿ ಮನಸ್ಸಿನ ಬಗ್ಗೆ ಭಾಳ ಸುಂದರವಾದಂಥ ವಿಚಾರವನ್ನು ಹೇಳಿಕೊಂಡು ಬಂದಿದ್ದಾರೆ, ಅದನ್ನು ಸ್ವಲ್ಪ ನೆನಪಿಗೆ ತಗೊಳ್ಳೋಣ. ಒಂದು ಉಪನಿಷತ್ತದ, ಆ ಉಪನಿಷತ್ತಿನೊಳಗೆ ಮನಸ್ಸೇ ಎಲ್ಲಕ್ಕೂ ಕಾರಣ ಅನ್ನೋ ಬಗ್ಗೆ ಬರೆದಿದ್ದಾರೆ. ಒಂದು ಮಂತ್ರದ, ಮನಯೇವ ಮನುಷ್ಯಾಣಾಂ ಕಾರಣಂ ಬಂಧ ಮೋಕ್ಷಯೋ ಅಂತ ಹೇಳಿ, ಬಹಳ ಅದ್ಭುತವಾದ ಮಾತು. ಮನೋವಿಜ್ಞಾನಿಗಳು ಸಹಿತ ಇದನ್ನು ಒಪ್ಪುವಂಥ ಮಾತನ್ನು ನಮ್ಮ ಋಷಿಮುನಿಗಳು ಹೇಳ್ಕೊಂಡು ಬಂದಿದ್ದಾರೆ. ಬಹಳ ಮನರಂಜನೆಗೆ ಅವಕಾಶ ಲಕ್ಷ್ಯ ಕೊಡಬೇಡ್ರಿ, ಬಹಳ ಮುಖ್ಯವಾದ ವಿಷಯ. ಮನಯೇವ ಮನುಷ್ಯಾಣ, ನೋಡಿ, ಎಲ್ಲ ಮನುಷ್ಯರಿಗೆ ಮನಸ್ಸೇ, ಮನಯೇವ ಮನುಷ್ಯಾಣ ಕಾರಣಂ, ಮನಸ್ಸೇ ಕಾರಣ ಆಗೈತೆ ಅಂತ. ಕಾರಣಂ ಬಂಧ ಮೋಕ್ಷಯೋಹೋ. ಅಪ್ಪ, ನಿನ್ನ ಮನಸ್ಸೇ ನಿನಗೆ ಬಂಧನಕ್ಕೆ ಕಾರಣ ಆಗೈತಿ, ಇನ್ನ ಮ್ಯಾಲತ್ತ ನಿನ್ನ ಮನಸ್ಸೇ ನಿನಗೆ ಮುಕ್ತಿಗೂ ಕಾರಣ ಆಗ್ತದೆ ನೀ ಸಾಧನೆ ಮಾಡಿದರೆ. ಹಂಗಾರೆ ಬಂಧನಕ್ಕೆ ಕಾರಣವಾದ ಮನಸ್ಸು ಯಾವುದು
ಮುಕ್ತಿಗೆ ಕಾರಣವಾಗುವ ಮನಸ್ಸು ಯಾವುದು ಅಂತ ಕೇಳಿದರೆ ಮುಂದಿನ ಭಾಗದೊಳಗೆ ಅದಕ್ಕೆ ಉಪನಿಷತ್ತಿನೊಳಗೆ ಉತ್ತರ ಹೇಳಿದ್ದಾರೆ. ಬಂಧಾಯ ವಿಷಯಾಸಕ್ತಂ ಮುಕ್ತೈರ್ ನಿರ್ವಿಷಯಂ ಸ್ಮೃತಂ ಅಂಥೇಳಿ ಬಹಳ ಅದ್ಭುತ ಮಾತು. ವಿಷಯಗಳಲ್ಲಿ ಆಸಕ್ತವಾದಂಥ ನಿನ್ನ ಮನಸ್ಸು ನಿನ್ನ ಬಂಧನಕ್ಕೆ ಕಾರಣವಾಗಿದೆ. ನೀ ಪ್ರಯತ್ನದಿಂದ ನಿನ್ನ ಮನಸ್ಸನ್ನು ನಿರ್ವಿಷಯಗೊಳಿಸಿದಿ ಅಂತಂದರೆ ಅದು ನಿನ್ನ ಮುಕ್ತಿಗೆ ಕಾರಣವಾಗುತ್ತದೆ. ಮನಯೇವ ಮನುಷ್ಯಾಣಾಂ ಕಾರಣಂ ಬಂಧ ಮೋಕ್ಷಯೋ. ಮನಸ್ಸೇ ಕಾರಣ. ಬಂಧಾಯ ವಿಷಯಾಸಕ್ತಂ, ಬಂಧಕ್ಕೆ ಕಾರಣವಾದ ಮನಸ್ಸು ಅದು ವಿಷಯಗಳಲ್ಲಿ ಆಸಕ್ತವಾದಂಥ ಮನಸ್ಸು, ಬಹಿರ್ಮುಖವಾದಂಥ ಮನಸ್ಸು, ಆತ್ಮವಿಮುಖವಾದಂಥ ಮನಸ್ಸು, ಅಧರ್ಮದ ಕಡೆಗೆ ಹರಿಯುವಂಥ ಮನಸ್ಸು. ಮುಕ್ತೈರ್ ಮುಕ್ತಿಗೆ ಕಾರಣವಾದ ಮನಸ್ಸು ಯಾವುದ್ರಿ? ನಿರ್ವಿಷಯಂ ಸ್ಮೃತಂ, ನಿರ್ವಿಷಯವಾದಂಥ ಮನಸ್ಸು. ವಿಷಯದ ಆಸಕ್ತಿಯನ್ನು ಕಳಕೊಂಡು ಅಂತರ್ಮುಖವಾದಂಥ ಮನಸ್ಸು, ಪರಮಾತ್ಮನ ಕಡೆ ಮುಖ ಮಾಡಿದ ಮನಸ್ಸು, ಎಲ್ಲ ವಾಸನೆಗಳನ್ನು ಕಳ್ಕೊಂಡಂಥ ಮನಸ್ಸು ಅದು ಮುಕ್ತಿಗೆ ಕಾರಣ. ಅದಕ್ಕೆ ಮನಸ್ಸಿಗೆ ಬಂದಂತೆ ನಡೆಯದಿರು. ಇದು ಉಪನಿಷತ್ಕಾರ ಹೇಳಿದರೆ ಎಲ್ಲ ಮಹಾತ್ಮರ ಗುರಿ ಹೆಂಗದ ನೋಡ್ರಿ. ಹೇಳುವ ವ್ಯಕ್ತಿಗಳು ಬೇರೆ, ಭಾಷಾ ಬೇರೆ, ಆದರೆ ಹೇಳುವ ವಿಷಯ ಒಂದೇ ಅದ. ನೀವು ಅನ್ಬೋದು ಏನ್ರಿ ಮನಸ್ಸಾರ ನಮಗೂ ನಿಮಗೂ ಒಂದೇ ಐತಿ. ನನಗೂ ಮನಸ್ಸು ಒಂದೇ ಅದ, ನಿಮಗೆಲ್ಲರಿಗೂ ಒಂದೊಂದು ಒಬ್ಬೊಬ್ಬರಿಗೂ ಒಂದೊಂದು ಮನಸ್ಸದ. ಇರುವಂಥ ಒಂದೇ ಒಂದು ಮನಸ್ಸು ಅದು ಒಂದಕ್ಕೆ ಕಾರಣ ಆಗಬೇಕಾಗಿತ್ತು. ಬಂಧನಕ್ಕರ ಕಾರಣ ಆಗಬೇಕು, ಬೇಡ ಮುಕ್ತಿಗರ ಕಾರಣ ಆಗಬೇಕು. ಒಂದ ಮನಸ್ಸು ಎರಡಕ್ಕೂ ಕಾರಣ ಹೆಂಗಾಕತ್ರಿ ಅಂತ ಅಂದ್ರೆ ಅಂದ್ರೆ ಅಲ್ಲ ಅದು ಬರ್ತೈತೆ. ಅದು ಮನಸ್ಸು ಒಂದ ಮನಸ್ಸು ಅಂತೀರಿ, ಅದು ನಮಗೆ ಬಂಧನ ಮಾಡೈತಿ ಅಂತಾರ ಅಂದರೆ ಬೇಡ, ಇಲ್ಲ ಮುಕ್ತಿಗರ ಸಾಧನ ಆಕತಿ ಅಂತ ಅನ್ರಿ. ಒಂದ ಮನಸ್ಸ ಬಂಧನಕ್ಕೂ ಕಾರಣ ಆಗೈತಿ, ಮುಕ್ತಿಗೂ ಕಾರಣ ಆಗೈತಿ ಅಂತೀರಿ, ಅದು ಹ್ಯಾಂಗ ಅಂತ ಅಂದ್ರೆ ಅಂದರೆ, ನೀವು ಎಲ್ಲರು ಮನೆಯವರು ಊರಿಗೆ ಹೋಗುವಾಗ ಮನೆಗೆ ಕೀಲಿ ಹಾಕಿ ಹೋಗ್ತೀರಿ ಗೊತ್ತದ? ಕೀಲಿ ಹಾಕಿ ಹೋಗ್ತಿರ್ತಿರಲ್ಲ, ಕೀಲಿ ಹಾಕಿ ಅದಕ್ಕೆ ಕೈ ಇರ್ತೈತಲ್ಲ, ಕೀ ಕೈ ಇರ್ತೈತಲ್ಲ, ಅದು ಒಂದು ಕೀ ಕೈಯ. ನೀವು ಅದನ್ನು ಕೀಲಿ ಕುಂಡ್ರಿಸಿ ಎಡಕ್ಕೆ ತಿರುಗಿಸಿದ್ರಿ ಅಂತಂದ್ರೆ ಕೀಲಿ ಕುಂಡಿರ್ತತಿ, ಬಲಕ್ಕೆ ತಿರುಗಿಸಿದ್ರಿ ಅಂತಂದ್ರೆ ಕುಳ್ಳ ಆಗ್ತತಿ. ಒಂದು ಕೀಲಿ ಕೈ ಕೀಲಿ ಕುಂಡ್ರಿಸಾಕೊಂದು ಬೇರೆ, ಅದನ್ನ ಖುಲ್ಲ ಮಾಡಕ್ಕೊಂದು ಬೇರೆ, ಏನಾರದ ಒಂದ. ಇನ್ನೇನು ಎಡಕ್ಕೆ ತಿರುಗಿಸಿದ್ರಿ ಅಂತಂದ್ರೆ ಕೀಲಿ ಕುಂತು ಬಿಡ್ತತಿ, ಬಲಕ್ಕೆ ತಿರುಗಿಸಿದ್ರಿ ಅಂತಂದ್ರೆ ಕೀಲಿ ಖುಲ್ಲ ಆಗ್ತತಿ. ಹೆಂಗೋ ಹಂಗೆ ನಿಮ್ಮ ಮನಸ್ಸನ್ನ ಬಂದಾಂಗ ಬಹಿರ್ಮುಖವಾಗಿ ಹರಿಬಿಟ್ರಿ ಅಂತಂದ್ರೆ ಬಂಧಕ್ಕೆ ಕಾರಣ ಆಕತಿ. ಪ್ರಯತ್ನ ಮಾಡಿ ಅಂತರ್ಮುಖ ಮಾಡಿದ್ರಿ ಅಂದ್ರೆ ಮುಕ್ತಿಗೆ ಕಾರಣ ಆಗತೈತಿ. ಒಂದೇ ಮನಸ್ಸು. ಅದನ್ನ ಒಬ್ಬ ಶರಣ ಬರೀತಾನೆ. ಶರಣ ಏನು ಬರೀತಾನೋ ಅಂತ ಕೇಳಿದ್ರೆ, ನಾವು ಸುಖಿಗಳು ಆಗುವುದು ಮನಸ್ಸಿನಿಂದನ, ದುಃಖಿಗಳು ಆಗುವುದು ಮನಸ್ಸಿನಿಂದನ, ನಾವು ಸಂಸಾರಿಗಳು ಆಗುವುದು ಮನಸ್ಸಿನಿಂದನ, ನಾವು ಜ್ಞಾನಿಗಳು ಆಗುವುದು ಮನಸ್ಸಿನಿಂದನ,
ನಾವು ಜೀವನ್ಮುಕ್ತರಾಗುವುದು ಮನಸ್ಸಿನಿಂದನ ನಿಂದನ ವಿದೇಹ ಮುಕ್ತರಾಗುವುದು ಮನಸ್ಸಿನಿಂದನ ಒಟ್ಟು ನಿಮಗೆ ಹೇಳ್ತೀನಿ ಮನಸ್ಸೇ ಎಲ್ಲಕ್ಕೂ ಕಾರಣ ಅದ್ಭುತ ವಿಜ್ಞಾನ ಇದು ಒಬ್ಬ ಶರಣರಿ ಒಬ್ಬ ಶರಣ ಸಾಲಿ ಮಾರಿ ನೋಡದ ಶರಣ ಬಸವಣ್ಣವರಲ್ಲಿ ಸೇವಾ ಮಾಡಕ್ಕೆ ಬಂದು ಅನುಭವ ಮಂಟಪದೊಳಗೆ ದಿನಾಲು ಶ್ರವಣ ಮಾಡಿ ಬರೆದಂಥ ಒಂದು ವಚನ ಶರಣನ ವಚನ ಎಷ್ಟು ಅದ್ಭುತವಾಗಿ ಬರೀತಾನೆ ಅಂತ ಕೇಳಿದರೆ ಎಲ್ಲಕ್ಕೂ ಮನಸ್ಸೇ ಕಾರಣ ನೋಡು ಅಂತ ನಾವು ಮನೋವಿಜ್ಞಾನಿಗಳು ಸಹಿತ ತಲೆಬಾಗಬೇಕು ಅವನ ಮುಂದೆ ಅಂತ ಮಾತು ಬರೀತಾನೆ ಸಕಲೇಂದ್ರಿಯಗಳಲ್ಲಿ ವಿಕರಿಸುವ ಮನವ ಸೆಳೆದು ನಿಂದಾತನೇ ಸುಖಿ ಪಂಚೇಂದ್ರಿಯಗಳಲ್ಲಿ ಕೀಳು ಮನಮುಗೊಂಡು ಸುಳಿವಾತನೇ ದುಃಖಿ ಮನವು ಅಂತರ್ಮುಖವಾಗಲು ಅವಿರಳ ಜ್ಞಾನಿ ಮನವು ಬಹಿರ್ಮುಖವಾದೊಡೆ ಮಾಯಾ ಪ್ರಪಂಚಿ ಮನವು ಮಹದಲ್ಲಿ ನಿಂದಿರಲ್ ಜೀವನ್ಮುಕ್ತ ಮನೋರ್ಲಯವಾದೊಡೆ ಸೌರಾಷ್ಟ್ರ ಸೋಮೇಶ್ವರ ಲಿಂಗದಲ್ಲಿ ಅಭೇದ್ಯನು ಅಂತ ಶರಣ ಆದಯ್ಯ ಒಬ್ಬ ಆದಯ್ಯ ಅಂತ ಅವನ ಹೆಸರು ಬರೀತಾನೆ ಎಷ್ಟು ಅದ್ಭುತ ಅವನೇಂತಾನು ಸಕಲೇಂದ್ರಿಯಗಳಲ್ಲಿ ವಿಕರಿಸುವ ಮನವ ಸೆಳೆದು ನಿಂದಾತನೇ ಸುಖಿ ಜಗತ್ತಿನೊಳಗೆ ಸುಖಿ ಯಾರು ದೊಡ್ಡ ಮನಿ ಇದ್ದವರೇ ಅಲ್ಲ ಕೋಟ್ಯಾಧೀಶರೇ ಅಲ್ಲ ಬಹಳಷ್ಟು ಬಂಗಾರ ಸಂಪಾದನೆ ಮಾಡಿದವರು ಅಲ್ಲ ಸುಖಿ ಯಾರು ಇದು ಮನೋವಿಜ್ಞಾನ ಒಪ್ಪಬೇಕದನ್ನು ಹೇಳ್ತಾನವ ಎಲ್ಲ ಇಂದ್ರಿಯಗಳ ಮುಖಾಂತರ ಹೊರಗೆ ಹರಿಯುವಂಥ ಮನಸ್ಸನ್ನು ಜಗ್ಗಿ ತಂದು ಒಂದು ಸಾಧನೆ ಮುಖಾಂತರ ಯಾವ ಪರಮಾತ್ಮನಲ್ಲಿ ನಿಲ್ಲಿಸ್ತಾನೋ ಅವನೇ ಸುಖಿ ಯಾವ ಮನಸ್ಸನ್ನು ಮನಸ್ಸಿಗೆ ಬಂದಂಗೆ ಹರಿಬಿಟ್ಟಾನೋ ಅವನೇ ದುಃಖಿ ಸದಾ ಅಳತಿರ್ತಾನವ ಸಂಪತ್ತು ಬೇಕಾದಟ್ಟಿರಲಿ ಮನಸ್ಸು ಚಂಚಲಿತ್ತು ಅಂತಂದರೆ ಮನಸ್ಸು ಹರಿತಿತ್ತು ಅಂತಂದರೆ ಬರೀ ಅಳತಿರ್ತಾನೆ ಉಸಿರು ಹಾಕ್ತಿರ್ತಾನೆ ಅಯ್ಯೋ ಅಯ್ಯೋ ಅಂತಿರ್ತಾನೆ ದುಃಖಿ ಮನವು ಅಂತರ್ಮುಖವಾಗಲು ಮನಸ್ಸು ಆತ್ಮ ಕಡೆ ಮುಖ ಮಾಡಿತ್ತು ಅಂತಂದ್ರೆ ಅವಿರಳ ಜ್ಞಾನಿ ಮನಸ್ಸು ಬಹಿರ್ಮುಖ ಆಗಿತ್ತು ಅಂತಂದ್ರೆ ಬರೀ ಸ್ತ್ರೀ ಪುತ್ರ ಧನ ಕನಕ ವಸ್ತ್ರ ವಾಹನ ಕೀರ್ತಿ ವಾರ್ತೆ ಈ ಕಡೆ ಆಗಿತ್ತು ಅಂತಂದ್ರೆ ಮಾಯಾ ಪ್ರಪಂಚಿ ಅವ ಮಾಯಾ ಪ್ರಪಂಚಿ ಮನಸ್ಸು ಪರಮಾತ್ಮನಲ್ಲಿ ನಿಂತಿತ್ತು ಅಂತಂದ್ರೆ ಅವ ಜೀವನ್ಮುಕ್ತ ಪ್ರಾರಬ್ಧ ಮುಗಿದ ಬಳಿಕ ಮನಸ್ಸು ಲಯ ಆಗಿ ಬಿಡ್ತತಿ ಪಣತಿ ಒಳಗಿನ ಎಣ್ಣೆ ಮುಗಿದು ಕುಳ್ಳಿ ದೀಪ ಹೆಂಗೆ ಶಾಂತ ಆಕೈತ್ಲ ಹಂಗೆ ಪ್ರಾರಬ್ಧ ಕರ್ಮ ಮುಗಿದ ಬಳಿಕ ಮನಸ್ಸು ಲೀನ್ ಆಗಿ ಬಿಡ್ತತಿ ಇದಕ್ಕೆ ವಿದೇಹ ಮುಕ್ತಿ ಅಂತ ಕರೀತಾರೆ ಒಟ್ಟ ಮನಸ್ಸನ್ನು ಅವಲಂಬನೆ ಮಾಡೈತಿ ಅದಕ್ಕೆ ನಿಜಗೊಂಡ್ರು ಇವೆಲ್ಲ ಮಾತು ಮನಸ್ಸಿನಲ್ಲಿಟ್ಟುಕೊಂಡು ನಮಗೆ ಅಗದೀ ಕಠಿಣ ಮಾಡಿ ಹೇಳಬಾರ್ದಂಥೇಳಿ ಯಪ್ಪ ಮನಸ್ಸಿಗೆ ಬಂದಂತೆ ನಡೆಯದಿ ಇದ ಮಾತಿನಾಗ ಇವೆಲ್ಲ ಅದಾವ ಸದ್ಗುರುನಾಥ ಮಹಾರಾಜ ಏನು ಹೇಳಕತ್ತಿದ್ದೀವ್ರಿ ನೋಡೋಣ ಒಬ್ಬರು ಯಾರವ ಇದ ಮಾತಿಗೆ ನೀವು ಬಿಟ್ಟಿದ್ರಿ ಅಂತ ಹೇಳ್ಕರೆ
ಆಯಿತು. ಅಂತೂ ಒಟ್ಟಾರೆ ಎಲ್ಲ ಸಾಧನೆಗಳು ಮನಸ್ಸನ್ನೇ ಅವಲಂಬಿಸಿರುವುದರಿಂದ ಮನಸ್ಸಿನ ವಿಶ್ಲೇಷಣೆ ಬಹಳ ಮುಖ್ಯವಾದದ್ದು. ಅದಕ್ಕೆ ನಿಜಗೊಂಡ್ರು ಮನಸ್ಸಿಗೆ ಬಂದಂತೆ ನಡೆಯದಿರು. ಇಷ್ಟು ಸುಲಭವಾಗಿ ನಮಗೆ ಈ ಮಾತನ್ನು ಹೇಳ್ಕೊಂಡು ಬರ್ತಾರೆ. ಹಂಗಾರೆ ಇನ್ನು ಮನಸ್ಸಿನ ಸ್ವಭಾವದ ಬಗ್ಗೆ ಸ್ವಲ್ಪ ವಿಚಾರ ಮಾಡೋಣ. ಮನಸ್ಸಿನ ಸಹಜ ಸ್ವಭಾವ ಏನತಿ ಅಂತ ಕೇಳಿದರೆ ಅದು ಕೆಳಮುಖವಾಗಿ ಬಹಿರ್ಮುಖವಾಗಿ ಅಧರ್ಮದ ಕಡೆಯೇ ಹರಿಯುವುದು ಅದರ ಸಹಜ ಸ್ವಭಾವ. ಹುಟ್ಟು ಗುಣ ಅಂತಾರಲ್ಲ, ಮನಸ್ಸಿನ ಸ್ವಭಾವ ಇದು. ಅದು ಹೆಂಗೆ ಅಂತಂದರೆ ನೀರಿನ ಹಂಗೆ, ನೀರಿನ ಸ್ವಭಾವ ಅದ ನೋಡ್ರಿ. ನೀವು ಒಂದು ಕೊಡ ನೀರ ಧಬಾ ಧಬಾ ಸುರುವಿದ್ರಿ ಅಂತಂದರೆ ಆ ನೀರ ಯಾವ ಕಡೆ ಹರಿದು ಹೋಗ್ತೈತಂತೀರಿ ನೀವು? ಕೆಳಗಡೆನೆ ಇಳು ಇದ್ದ ಕಡೆನೆ ಅದು ಹರಿದು ಹೋಗ್ತತಿ. ಅದು ನೀರಿನ ಸಹಜ ಸ್ವಭಾವ, ಕೆಳಮುಖವಾಗಿ ಹರಿಯುವುದು, ಇಳುಕಲಿ ಇದ್ದಲ್ಲಿ ಹರಿಯುವುದು ಅದರದ್ದು ಸಹಜ ಸ್ವಭಾವ. ಹಂಗೆ ಮನಸ್ಸಿಂದು ನಾವು ಹುಟ್ಟಿದಾಗಿನಿಂದ ಅದು ಮನಸ್ಸಿನ ಸ್ವಭಾವ ಏನು ಅಂತ ಕೇಳಿದರೆ ಸಹಜವಾಗಿ ಬಹಿರ್ಮುಖ ಆಗುವುದು. ಹೊರಗಿನ ರೂಪ ನೋಡುವುದು, ಹೊರಗಿನ ಶಬ್ದ ಕೇಳುವುದು, ಶಬ್ದ ಸ್ಪರ್ಶ ರೂಪ ರಸ ಗಂಧ ಅಂತ ಐದು ವಿಷಯಗಳದಾವು, ಹೊರಗದಾವು. ಸುಂದರವಾದ ರೂಪ, ಸುಂದರವಾದ ಶಬ್ದ, ಮೃಷ್ಟಾನ್ನ ಭೋಜನ ಇವೆಲ್ಲ ಏನದಾವಲ್ಲ, ಈ ಕಡೆಯೇ ನಮ್ಮ ಮನಸ್ಸು ಸಹಜವಾಗಿ ಹರಿತೈತಿ. ಅದರ ಹುಟ್ಟು ಗುಣ ಅದು, ಅದರ ಸ್ವಭಾವ ಅದು. ಅದಕ್ಕೇನು ಮಾಡೋಕ್ಕಾಗಂಗಿಲ್ಲ. ಹೆಂಗೆ ನೀರಿಂದು ಕೆಳಮುಖವಾಗಿ ಹರಿಯುವುದು ಅದರ ಸಹಜ ಸ್ವಭಾವ. ಇನ್ನು ನಾವು ಕೃಷಿ ಮಾಡಬೇಕು ಅಂತಿದ್ರಿ ಅಂತಂದ್ರೆ ಈಗ ಹೊಳಿ ಹರಿದು ಹೋಗ್ತಿರ್ತೈತಿಪ್ಪ, ಹಂಗೆ ಹೊಳಿ ಹರಿದು ಹೋಗ್ತಿರ್ತೈತಿ, ಬಾಮ್ಯಾಗ ಕೆಳಗಡೆ ನೀರು ಇರ್ತೈತಿ. ನಮಗೆ ನೀರರ ಮ್ಯಾಲೆ ಬೇಕಾಗ್ಯಾವ, ಹೊಳಿಯರ ದೂರ ಐತಿ, ನಮಗೆ ನೀರು ಬೇಕಾಗೈತಿ. ಏನಪ್ಪ ಅದು ಸಹಜವಾಗಿ ಕೆಳಮುಖವಾಗಿ ಹರಿತಿರ್ತೈತಿ. ಹಂಗಾರ ಅದನ್ನು ನೀರ ಹರಿಯುವುದು ಹಂಗೆ ಬಿಟ್ಟರೆ ನಮಗೆ ಕೃಷಿ ಮಾಡೋಕ್ಕಾಗಂಗಿಲ್ಲ, ಸೇತಿಗೆ ಮಾಡೋಕ್ಕಾಗಂಗಿಲ್ಲ. ಅವಾಗ ನಾವು ಏನು ಮಾಡಬೇಕಾಗತ್ತಿ, ಪ್ರಯತ್ನ ಮಾಡಿ ಕೆಳಗಡೆ ಹರಿಯುವಂಥ ನೀರನ್ನು ನಾವು ನಮಗೆ ಎಲ್ಲಿ ಬೇಕು ಅಲ್ಲಿ ತಂದು ಒಗೆಯುವ ವ್ಯವಸ್ಥೆ, ಮೇಲ್ಮುಖವಾಗಿ ನೀರನ್ನು ತರುವ ವ್ಯವಸ್ಥೆ ನೀವು ಎಲ್ಲ ರೈತರು ಮಾಡ್ತೀರಿ, ರಗಡೆ ಇಲ್ಲೆಲ್ಲ ಮಾಡಿದ್ದೀರಿ. 30 ಕಿಲೋಮೀಟರ್ ಮ್ಯಾಗಿನ ನೀರು ತಂದು ಕ್ಯಾರೆ ನೀವು ಇಲ್ಲೇ ಸಂಗ್ರಹ ಮಾಡಕತ್ತೀರಿ. ಅದು ಪ್ರಯತ್ನ ಅದು. ಇಲ್ಲಾರ ಕೃಷ್ಣಾ ನದಿಯೊಳಗೆ ಹಂಗೆ ನೀರು ಹರಿದು ಹೋಗ್ತಿತ್ತದು, ಜಗತ್ತು ಹುಟ್ಟಿದಾಗಿನಿಂದ ಹಂಗೆ ಹರಿದು ಹೊಂಟೈತದು. ಅದನ್ನು ಉಪಯೋಗ ಯಾರು ಮಾಡ್ಕೊಳ್ಳಿಲ್ಲ. ನಂತರದಲ್ಲಿ ನೀವು ಅದರದ್ದು ಉಪಯೋಗ ಮಾಡ್ಕೋಬೇಕಂತ ಪ್ರಯತ್ನ ಮಾಡಿದಿರೋ ಇಲ್ಲೋ? ಬರೇ ಪ್ರಯತ್ನ ಮಾಡಿದರೆ ಬರೇ ಇಲ್ಲ, ಅದಕ್ಕೆ ಮತ್ತೆ ಸಾಧನಗಳು ಬೇಕಲ್ಲ. ಮೊದಲ ನೀರು ತರಬೇಕು ಅನ್ನುವಂಥ ಇಚ್ಛಾ ಬೇಕ, ಇಚ್ಛಾಶಕ್ತಿ ಬೇಕ. ತರಬೇಕು ಅಂತ ಬರೀ ಇಚ್ಛಾ ಮಾಡಿದರೆ ಬರ್ತದೇನದು? ಅದಕ್ಕೆ ವಿದ್ಯುತ್ ಶಕ್ತಿ ಬೇಕ. ಆ ಬಳಿಕ ನಿಮಗೆ ಆ ಮೋಟರ್ ಅಂತಿರಲ್ಲ ನೀವು, ಅವು ಬೇಕ. ಆ ಬಳಿಕ ಪೈಪ್ ಲೈನ್ ಬೇಕ. ಇವೆಲ್ಲ ಮಾಡಿದ ಬಳಿಕ ನೀವು ಕೆಳಮುಖವಾಗಿ ಹರಿಯುವಂಥ ನೀರನ್ನು ಅದನ್ನು ಮೇಲ್ಮುಖವಾಗಿ ನೀವು ಹೆಂಗೆ ತರಾಕ ಸಾಧ್ಯ ಅದನೋ, ನಿಮಗೆ ಎಲ್ಲಿ ಬೇಕು ಅಲ್ಲೇ ಅದನ್ನು ತಂದು ಕೃಷಿ ಮಾಡೋಕೆ ಹೆಂಗೆ ಸಾಧ್ಯ ಅದನೋ ಅದರಂತೆ ನೀವು ಆಧ್ಯಾತ್ಮಿಕ ಕೃಷಿ ಮಾಡಬೇಕು ಅಂತಿದ್ರಿ ಅಂತಂದ್ರೆ ಈ ಅಧ್ಯಾತ್ಮ ಅನ್ನೋದು ಕೂಡ ಒಂದು ಸೇತಿಗೆ, ಇದೊಂದು ಕೃಷಿ. ಅದನ್ನು ಸರ್ಪಭೂಷಣರು ಬಹಳ ಚಂದ ಹೇಳ್ತಾರೆ, ಶರೀರವ್ಯಂತೆಂಬುವ ಹೊಲನೆ ಹಸನ ಮಾಡಿ ಪರತತ್ವದ ಬೆಳೆಯನೆ ಬೆಳೆದುಣ್ಣೀರು ಅಂತಾರೆ. ಎಂಥ ಇದು ಆಧ್ಯಾತ್ಮಿಕ ಅಧ್ಯಾತ್ಮ ಪ್ರವಚನ ಅಂದ್ರೇನು, ಅಧ್ಯಾತ್ಮದ ಕೃಷಿ ಇದು. ಇಲ್ಲಿ ಕೇಳಿ ಮನೆಗೆ ಹೋಗಿ ಸಾಧನೆ ಮಾಡೋದದ,
ಹೊರಗಿನ ಕೃಷಿ ಮಾಡಬೇಕಾದ್ರೆ ಕೆಳಗೆ ಹರಿಯುವಂತ ನೀರನ್ನ ಪ್ರಯತ್ನ ಮಾಡಿ ನೀವು ಹೆಂಗ ಮ್ಯಾಲೆ ತಂದು ಕೃಷಿ ಮಾಡ್ತಿರೋ ಹಂಗ ಬಹಿರ್ಮುಖವಾಗಿ ಹರಿಯುವಂತ ಮನಸ್ಸನ್ನ ನೀರು ಇದಿದಿಲ್ಲ ಅಂತಂದ್ರೆ ಕೃಷಿ ಮಾಡಕ ಆಗಂಗಿಲ್ಲ ಮನಸ್ಸು ಇರಲಿಲ್ಲ ಅಂತಂದ್ರೆ ಅಧ್ಯಾತ್ಮದ ಕೃಷಿ ಆಗಂಗಿಲ್ಲ ಅಧ್ಯಾತ್ಮದ ಕೃಷಿ ಆಗಂಗಿಲ್ಲ ಮನಸ್ಸು ಬೇಕೇ ನಮಗೆ ಮನಸ್ಸು ಸಾಧನ ಬಂಧಕ್ಕೂ ಸಾಧನ ಮುಕ್ತಿಗೆ ಸಾಧನ ಅಂತಾರಲ್ಲ ಬೇಕು ಆದರೆ ಇಲ್ಲಿ ಪ್ರಯತ್ನದ ಕೆಳಮುಖವಾಗಿ ಹರಿಯುವಂತ ಮನಸ್ಸನ್ನ ಬಹಿರ್ಮುಖವಾಗಿ ಹರಿಯುವಂತ ಮನಸ್ಸನ್ನ ಅಧರ್ಮದ ಕಡೆ ಹರಿಯುವಂತ ಸಹಜವಾದ ಮನಸ್ಸನ್ನ ನೀವು ಸಾಧನೆ ಮುಖಾಂತರ ಅದನ್ನ ಅಂತರ್ಮುಖವನ್ನಾಗಿ ಮಾಡಬೇಕು ಸಾಧನೆ ಮಾಡಬೇಕು ಸಾಧನೆ ಮಾಡಬೇಕಾಗಿತ್ತಂದ್ರೆ ಕರೆಂಟ್ ಹೆಂಗದಲ್ಲ ವಿದ್ಯುತ್ ಶಕ್ತಿ ಹಂಗ ನಿಮ್ಮಲ್ಲಿ ಸಂಕಲ್ಪದ ಶಕ್ತಿ ಬೇಕು ಈ ಜನ್ಮದೊಳಗೆ ನಾ ಸಾಧನೆ ಮಾಡಿ ಉದ್ಧಾರ ಆಗೇ ತೀರ್ತೇನು ಅನ್ನುವಂಥ ದೃಢವಾದ ಸಂಕಲ್ಪ ಶಕ್ತಿ ಬೇಕು ನಿಮ್ಮಲ್ಲಿ ಸುಮ್ಮನೆ ಆಗಂಗಿಲ್ಲ ಹೆಂಗ ಹರಿದು ಹೋಗುವ ನೀರನ್ನು ಈ ಕಡೆ ತಂದು ಒಗಿಲಾಕ ಮೋಟರ್ ಬೇಕಲ್ಲ ಹಂಗ ನಿಮ್ಮಲ್ಲಿ ಕ್ರಿಯಾಶಕ್ತಿ ಬೇಕು ವೈರಾಗ್ಯಯುಕ್ತವಾದಂಥ ಕ್ರಿಯಾಶಕ್ತಿ ಬೇಕು ಮನಸ್ಸನ್ನು ಈ ಕಡೆ ತಿರುಗಿಸಬೇಕಾಗಿತ್ತಂದ್ರೆ ಕ್ರಿಯಾಶಕ್ತಿ ಬೇಕು ಆ ಬಳಿಕ ಕರೆಂಟ್ ಇದ್ರೂ ಮೋಟರ್ ಇದ್ರೂ ಪೈಪ್ಲೈನ್ ಹೆಂಗೆ ಬೇಕಲ್ಲ ಹಂಗೆ ನಿಮಗೆ ಮನಸ್ಸನ್ನು ಅಂತರ್ಮುಖವಾಗಿ ಹರಿಸಲಾಕ ನಿಮಗೆ ಒಂದು ಸಾಧನ ಒಂದು ಸನ್ಮಾರ್ಗದ ಸಾಧನ ಪೈಪ್ಲೈನ್ ಬೇಕು ಜ್ಞಾನಶಕ್ತಿ ಬೇಕು ಇಚ್ಛಾಶಕ್ತಿ ಬೇಕು ಕ್ರಿಯಾಶಕ್ತಿ ಬೇಕು ಆ ಬಳಿಕ ಸನ್ಮಾರ್ಗದ ಶಕ್ತಿ ಬೇಕು ಇವೆಲ್ಲ ಶಕ್ತಿಯಿಂದ ನಾವು ಹರಿದು ಹೋಗುವಂಥ ಮನಸ್ಸನ್ನು ಅಂತರ್ಮುಖವನ್ನಾಗಿ ಮಾಡಿಕೊಂಡು ಅಧ್ಯಾತ್ಮದ ಕೃಷಿ ಮಾಡಿ ಪರತತ್ವದ ಬೆಳೆಯನ್ನು ಬೆಳೆದು ಉಂಡು ಮುಕ್ತರಾಗಕ್ಕೆ ಸಾಧ್ಯತೆ ಅದಕ್ಕೆ ಹೇಳ್ತಾರೆ ನಿಜಗುಂಡ್ರು ಮನಸ್ಸಿಗೆ ಬಂದಂತೆ ನಡೆಯಲಿರು ಕೃಷಿ ಅದ ಕೃಷಿ ಮಾಡು ಕೃಷಿ ಮಾಡು ನೀವು ಅಧ್ಯಾತ್ಮದ ಕೃಷಿ ಮಾಡಬೇಕನ್ನವರು ಯೋಗ್ಯ ತತ್ವಜ್ಞಾನಿಯಾದಂಥ ಗುರುವಿನ ಮೊದಲು ಮಾರ್ಗದರ್ಶನ ಪಡಿಬೇಕು ನೀವು ಪೈಪ್ಲೈನ್ ಮಾಡಬೇಕಾದ್ರೆ ಇಂಜಿನಿಯರ್ನ ಕೇಳಂಗಿಲ್ಲ ನೀವು ಏನು ನಿಮ್ಮ ಮನುಷ್ಯಗೆ ಬಂದಂಗೆ ಮಾಡ್ತೀರ ಅವ ಹಾಕಿಕೊಡ್ತಾನ ಅವ ಲೈನ್ ಹಾಕಿಕೊಡ್ತಾನ ಅವ ಹಂಗೆ ಒಬ್ಬ ತತ್ವಜ್ಞಾನಿಯಾದಂಥ ಗುರು ಆ ಬಳಿಕ ಗುರುವಿನ ಕೃಪಾ ಪಡ್ಕೊಂಡ್ರೆ ಮುಗಿಲಿಲ್ಲ ಗುರುವಿನ ಕೃಪಾ ಅಂದ್ರೆ ಸುಮ್ಮ ಸಾಲಿಯಾಗಿ ಹೆಸರು ಹಚ್ಚಿದಂಗೆ ಅಷ್ಟ ಮುಂದೆ ಸಾಲಿ ಹೋಗ್ಬೇಕಲ್ಲ ಹೆಸರು ಹಚ್ಚಿ ಬಂದ ಕ್ಯಾರಿ ಆ 2 ವರ್ಷ ಕೂತಂತ ಎಷ್ಟನೇ ಹತ್ತ ಅದಿ ಅಂತಂದ್ರೆ 2ನೇ ಹತ್ತ ಅಂದ ಯಾಕೆ ಅಂತೇಳಿ 2 ವರ್ಷ ಆಗಿತ್ತು ನಾ ಹೆಸರು ಹಚ್ಚಿ ಅದು ಸಾಲಿಗೆ ಹೋಗಿಲ್ಲ ನೀವು ಹಂಗಾಗಂಗಿಲ್ಲ ಬಂಧುಗಳೇ ಕೃಷಿ ಅಧ್ಯಾತ್ಮದ ಕೃಷಿ ನೀವು ಗುರುವಿನ ಮಾರ್ಗದರ್ಶನದ ಜೊತೆಗೆ ಪ್ರಾರ್ಥನೆ ಮಾಡಬೇಕು ನೀವು ಪರಮಾತ್ಮನಲ್ಲಿ ಪ್ರಾರ್ಥನೆ ಮಾಡಬೇಕೇನಂತ ಹೇ ಪರಮಾತ್ಮ ನನ್ನ ಮನಸ್ಸು ಮಂಗ್ಯ ಮನಸ್ಸು ಇದಕ್ಕೆ ವಿವೇಕ ಕೊಡಪ್ಪ ಪರಮಾತ್ಮ ಇದು ನನಗೆ ಧ್ಯಾನ ಮಾಡಲಿಕ್ಕೆ ಜ್ಞಾನವನ್ನು ಸಾಧಿಸಲಿಕ್ಕೆ ಅನುಕೂಲ ಆಗುವಂಗೆ ಈ ಮನಸ್ಸಿನ ಮೇಲೆ ನೀನು ಕೃಪಾ ಮಾಡಪ್ಪ ನನ್ನ ಮೇಲೆ ಕೃಪಾ ಮಾಡಪ್ಪ ಮನಸ್ಸು ನಾ ಹೇಳಿದಂಗೆ ಕೇಳಿರಬೇಕು ಮನಸ್ಸು ಹೇಳಿದಂಗೆ ನಾ ಕೇಳುವಂಗೆ ಆಗಬಾರ್ದು ಯಪ್ಪ ಪರಮಾತ್ಮ ಅಂತ ಪ್ರಾರ್ಥನೆ ನಾವು ಒಂದು ದಿವಸ ಮಾಡಿದ್ದೇನೆ ಖರೆ ಹೇಳ್ರಿ ಪ್ರಾಮಾಣಿಕವಾಗಿ ನಾವು ಗುಡಿಗೆ ಬರ್ತೀವಿ ಮಸೂತಿಗೆ ಬರ್ತೀವಿ ಬರ್ತೀವಿ ಖರೆ ಹೇ ಪರಮಾತ್ಮ ಹೇ ಗುರುದೇವ ನನ್ನ ಮನಸ್ಸು ಮಂಗ್ಯ ಮನಸ್ಸು ಸಾಧನೆ ಮಾಡುವಂಥ ಇದೊಂದಿಟ್ಟು ಅಂತರ್ಮುಖ ಆಗುವಂಗೆ ಆಶೀರ್ವಾದ ಮಾಡು ಪರಮಾತ್ಮ ಕೃಪಾ ಮಾಡುವಂತ ಇದನ್ನೇನಾರು ಬೇಡಿವ ನಾವು ಇಲ್ಲ ಏನೇನೋ ಏನೇನೋ ಬೇಡ್ತೀವಿ ಯಪ್ಪ ಅಧ್ಯಾತ್ಮ ಅಂದರೆ ಕರುಣಿಸನಗಿದನೆ ಬೇಡುವೆನ ಭವ ಬೇರೊಂದು ವರವನೊಲ್ಲೇನು ಮುಕ್ತಿ ದೊರೆಯುವ ಸಾಧನವ ಅಂತ ಮುಮುಕ್ಷು ಒಬ್ಬ ಪರಮಾತ್ಮನಲ್ಲಿ ಮುಕ್ತಿ ದೊರೆಯುವ ಸಾಧನಗಳನ್ನೇ ಹೆಂಗೆ ಬೇಡ್ತಾನೋ
ಹಂಗ ನಾವು ಪರಮಾತ್ಮನಲ್ಲಿ ನನ್ನ ಮನಸ್ಸು ಅಂತರ್ಮುಖ ಆಗುವ ಹಂಗ ಅನುಗ್ರಹ ಮಾಡು ಅಂತ ಬೇಡ್ಕೋಬೇಕಲ್ಪಯ್ಯಪ್ಪ. ಮನಸ್ಸಿಗೆ ಬಂದಂಗ ನಡೀತೀವಿ. ಹಂಗಾರೆ ಬೇಡ್ಕೊಂಡಿಲ್ಲೇನು, ಹ್ಯಾಂಗ ಬೇಡ್ಕೋಬೇಕು ಅನ್ನೋದು ನಮಗೆ ಕಲಿಸಿಲ್ಲೇನು, ಮಹಾತ್ಮರ ವಚನಗಳನ್ನು ನೀವು ನೋಡಿಲ್ಲೇನು. ಕೇಳ್ರಿ, ಒಬ್ಬ ಶರಣರು ದೇವರ ಹಂತಕ್ಕೆ ಬೇಡ್ಕೋತಾರೆ. ಅವ್ರು ಬೇಡ್ಕೋತಾರಂತ ಹೇಗಾರೆ ಅಟ್ರ ಮೇಲೆ ಬಿಡಬಾರದ್ರಿ ಮತ್ತೆ. ಅವ್ರು ಬೇಡ್ಕೊಂಡ್ರು ಅವ್ರು ಉದ್ಧಾರ ಆದ್ರು, ನಾವು ಅವರಂಗ ಬೇಡ್ಕೋಬೇಕಂತ ತಿಳಿಸುವ ಸಲುವಾಗಿ ವಚನಗಳನ್ನು ಹೇಳೋದತ್ತಿ. ನೀವು ಎಲ್ಲೇ ಮುಸುತಿಗೆ ಹೋಗಲಿ, ಕಾಡಪ್ಪಜ್ಜ ಅಂತ ಹೋಗಲಿ, ಎಲ್ಲಿ ಹೋಗಲಿ, ಒಂದು ವಚನದ ಕೇಳ್ರಿ. ಯಪ್ಪ ನನ್ನ ಮನಸ್ಸು ಮಂಗ್ಯ ಮನಸ್ಸು, ಅದು ಮಂಗ್ಯ ಹೆಂಗೆ ಗಿಡ ಹತ್ತೆ ತೊಂಗಿ ತೊಂಗಿ ಜಿಗಿದಾಡ್ತೈತಲ್ಲ, ಹಂಗೆ ನನ್ನ ಮನಸ್ಸು ಮಾಡಾಕತ್ತೈತಿ ಅಂತ ಎಷ್ಟು ಚಲೋ ಪ್ರಾರ್ಥನೆ ಮಾಡ್ತಾರೆ ಕೇಳಿಲ್ಲೇ. ಒಂದು ವಚನದ ಮನವೆಂಬ ಮರ್ಕಟವು, ಮರ್ಕಟ ಅಂದ್ರೆ ನಮ್ಮ ಮಂಗ್ಯ ಏನ್ರಿ, ನಮ್ಮ ನಿಮ್ಮ ಮನಸ್ಸು ಮಂಗ್ಯ ಎಷ್ಟು ಚಂದ ಹೇಳ್ತಾರೆ. ಮನವೆಂಬ ಮರ್ಕಟವು ತನುವೆಂಬ ವೃಕ್ಷವನೇರಿ ಇಂದ್ರಿಯಂಗಳೆಂಬ ಶಾಖೆ ಶಾಖೆಗೆ ಹಾರಿ ವಿಷಯಂಗಳೆಂಬ ಫಲವನ್ನನುಭವಿಸುತ್ತ ಭವದತ್ತ ಮುಖ ಮಾಡಿದೆ ನೋಡ. ನೋಡಿ ಮನಸ್ಸು ಭವದ ಕಡೆ ಮುಖ ಮಾಡೈತಿ, ಬಹಿರ್ಮುಖ ಮಾಡೈತಿ, ಅಧರ್ಮದ ಕಡೆ ನಡೆದತಿ. ಹೆಂಗೆ ಹೇಳಕತ್ತಾರೆ ನೋಡ್ರಿ, ಭವದತ್ತ ಮುಖ ಮಾಡಿದೆ ನೋಡ. ಮನವೆಂಬ ಮರ್ಕಟವನು ನಿನ್ನ ನೆನೆಯೆಂಬ ಪಾಶದಿಂದ ಬಿಗಿದು ಎನ್ನ ನುಳಿಹಿಕೊಳ್ಳ ಅಖಂಡೇಶ್ವರ ಅಂತ ದೇವರ ಮುಂದೆ ಕೂತ್ಕೊಂಡ ಅತ್ತಾರು ಪಾಯಪ್ಪ ಶರಣರು ಅತ್ತಾರು. ಅಂತ ಎಷ್ಟು ಚಂದ ಹೋಲಿಕೆ ನೋಡ್ರಿ. ಅದು ಮನವೆಂಬ ಮರ್ಕಟವು ಅದೇನು ಮಾಡೈತಿ, ತನುವೆಂಬ ವೃಕ್ಷವ ನೇರಿ. ಈ ಶರೀರ ಅನ್ನೋದನ್ನ ಒಂದು ಗಿಡ ಇದು, ಇದನ್ನ ಹತ್ತಿ ಕೂತೈತಿ ಅದು. ಟೊಂಗಿಗಳು ಯಾವಂದ್ರಿ, ನೀವು ಗಿಡಕ್ಕೆ ಟೊಂಗಿ ಇದಾವೆ ಇಲ್ಲೇ, ಹಂಗೆ ಇದಕ್ಕೆ ಟೊಂಗಿಗಳು. ಕಣ್ಣ ಒಂದು ಟೊಂಗಿ, ಕಿವಿ ಒಂದು ಟೊಂಗಿ, ಕೈ ಒಂದು ಟೊಂಗಿ. ನಮ್ಮಲ್ಲೇನ ಪಂಚ ಜ್ಞಾನೇಂದ್ರಿಯಗಳು ಕರ್ಮೇಂದ್ರಿಯಗಳು ಅದಾವಲ್ಲ, ಅವೆಲ್ಲ ಟೊಂಗಿವು. ಶರೀರ ಅನ್ನೋ ಗಿಡದ ಟೊಂಗಿಗಳು. ಆ ಮಂಗ್ಯ ಕಣ್ಣಿನ ಟೊಂಗಿ ಮ್ಯಾಲೆ ಬಂದು ಕುಂಡಿರ್ತತಿ, ಪರಸ್ತ್ರೀಯರ ರೂಪವನ್ನು ನೋಡ್ತತಿ, ಚೆಲ್ಲಾಟ ಮಾಡ್ತತಿ. ಕಿವಿ ಅನ್ನುವಂಥ ಟೊಂಗಿ ಮ್ಯಾಲೆ ಬಂದು ಕುಂಡಿರ್ತತಿ, ಅಲ್ಲೇ ಕೇಳಬಾರದು ಶಬ್ದಗಳನ್ನು ಕೇಳ್ತತಿ. ನಾಲಿಗೆ ಅನ್ನುವಂಥ ಟೊಂಗಿ ಮ್ಯಾಲೆ ತನ್ನ ಬಂದು ಕುಂಡಿರ್ತತಿ, ಏನಾರ ಏನಾರ ಬೇಡಾಕತ್ತತಿ. ಕಾಲ ಅನ್ನುವಂಥ ಟೊಂಗಿ ಮ್ಯಾಲೆ ಬಂದು ಕುಂಡಿರ್ತತಿ, ಎಲ್ಲರ ಕರ್ಕೊಂಡು ಹೋಗ್ಬಿಡ್ತತಿ. ಇಪ್ಪ ತನುವೆಂಬ ವೃಕ್ಷವ ನೇರಿ ಇಂದ್ರಿಯಂಗಳೆಂಬ ಶಾಖೆ, ಶಾಖೆ ಅಂದ್ರೆ ಟೊಂಗಿ, ಇಂದ್ರಿಯಗಳೆಂಬ ಶಾಖೆ ಶಾಖೆಗೆ. ನಿಮಗೆ ಹೇಳ್ತನು ಮಲಗಿದ ಕೂಡಲೇ ಎಚ್ಚರ ಆದ ಬಳಿಕ ಜಿಗದಾಡ ಕತ್ತಿದ್ದು ಪುನಃ ನಿದ್ದೆ ಹತ್ತು ತನಕ ಟೊಂಗಿ ಮ್ಯಾಲ ಜಿಗದಾಡ್ತತಿ. ಹಿಂಗೆ ಜಿಗದಾಡಿ ಜಿಗದಾಡಿ ವಿಷಯಗಳ ಫಲ ಅನುಭವಿಸಲಾಕತ್ತೈತಿ. ರೂಪ ರಸ ಗಂಧ ಕೇಳಬಾರದು ಶಬ್ದ, ಬರೇ ಇದನ್ನ ಗ್ರಹಿಸಲಾಕತ್ತೈತಿ. ಹಿಂಗೆ ಮಾಡಿ ಭವದತ್ತ ಮುಖ ಮಾಡಿದೆ ನೋಡ, ಭವದ ಕಡೆ ಹೊಂಟತಿ, ಅಧರ್ಮದ ಕಡೆ ಹೊಂಟತಿ. ಯಾ ಕಡೆ ಹೋದ್ರೆ ನನಗೆ ಮುಕ್ತಿ ಆಗಂಗಿಲ್ಲ, ಪರಮಾತ್ಮ ಸಿಗಂಗಿಲ್ಲಲ್ಲ, ಆ ಕಡೆ ಹೊಂಟತಿ. ಅದಕ್ಕೆ ನೀ ಏನು ಮಾಡು ಪರಮಾತ್ಮ, ಏನು ಮಾಡು ಅಂತಂದ್ರೆ ಈ ಮನವೆಂಬ ಮರ್ಕಟವನ್ನು, ಈ ಮಂಗ್ಯ ಮನಸ್ಸನ್ನು ನಿನ್ನ ನೆನೆಯೆಂಬ ಪಾಶದಿಂದ ಬಿಗಿದು, ನಿನ್ನ ನೆನಪು ನಿನ್ನ ಸ್ಮರಣೆ ನಿನ್ನ ಧ್ಯಾನ ಅನ್ನುವ ಹಗ್ಗದಿಂದ ಈ ಮಂಗ್ಯ ಮನಸ್ಸನ್ನು ಗಟ್ಟಿಯಂಗೆ ಕಟ್ಟಿ ನನ್ನ ಉಳಿಸ್ಕೋಪ ಪರಮಾತ್ಮ ಅಂತ ಬೇಡ್ಕೊಂಡಾರಪ್ಪ. ಯಪ್ಪ
ಹಂಗೆ ನಾವು ಬೇಡ್ಕೊಂಡಿವೆ. ಕಾಡಪ್ಪಜ್ಜನಂತೆಗೆ ಬರ್ತೀರಿ, ಹಿಂಗೆ ನನ್ನ ಮನಸ್ಸು ಮಾಡಾಕತ್ತೈತಿ ಅಂತ ಬೇಡ್ಕೊಂಡಿದೀವ ನಾವು. ನಾವು ನಮಾಜ್ಗೆ ಹೋಗೇ ಹೋಗ್ತೀವಿ, ಐದು ವೇಳೆ ಅಲ್ಲ ನನ್ನ ಮಂಗ್ಯ ಮನಸ್ಸು ಹಿಂಗೆ ಮಾಡಾಕತ್ತೈತಿ. ಇದನ್ನು ನಿನ್ನ ಕಡೆ, ನಿನ್ನ ಧ್ಯಾನದ ಕಡೆ, ನಿನ್ನ ಧ್ಯಾನದ ಹಗ್ಗದಿಂದ ಕಟ್ಟಿ ಎಳ್ಕೋ ಅಂತ ಹಿಂಗೇನಾರ ಅಂದದೀವನ್ನು ಅಲ್ಲ ಅಂದವರು ಭಾಷರು ಅಂದಿದ್ರಿ ಅಂದ್ರೆ ಹಿಂಗೆ ಪ್ರಾರ್ಥನೆ ಮಾಡಬೇಕಲ್ಲ. ನಾವು ಪ್ರಾರ್ಥನೆ ಮಾಡಬೇಕಲ್ಲ. ಬಸವಣ್ಣವರು ಯಪ್ಪ ಈ ನನ್ನ ಮನಸ್ಸು ನಾಯಿ ಇದ್ದಂಗೆ ಐತಪ್ಪ, ಯಪ್ಪ ದುರ್ ದೇವ್ರ ಅಂತ ಕೊನಾಕತ್ತಾರ ಇದನ್ನು, ನನ್ನ ಮನಸ್ಸು ನಾಯಿ ಇದ್ದಂಗೆ ಐತಪ್ಪ ಯಪ್ಪ. ಇದು ಹೆಂಗೆ ಬೇಕು ಹಂಗೆ ಮಾಡಾಕತ್ತೈತಿ. ನಿನ್ನ ಹಂತೆಗೆ ನಾ ಶರಗ ಒಟ್ಟಿ ಬೇಡ್ಕೋತನು, ನನ್ನ ನನ್ನ ಉಳಿಸಿಕೊಪ್ಪ ಈ ನಾಯಿಯಿಂದ ಅಂತ ಬೇಡ್ಕೊಂಡ. ವಚನ ಕೇಳ್ರಿ ನೀವು ಹೆಂಗದ. ಅಂದಣವ ನೇರಿದ ಸೊಣಗನಂತೆ, ಸೊಣಗ ಅಂದ್ರೆ ನಾಯಿ, ಅಂದಣ ಅಂದ್ರೆ ಪಲ್ಲಕ್ಕಿ, ಅಷ್ಟೊಂದು ಬರೀತಾರೆ ನೋಡ್ರಿ. ಅಂದಣವ ನೇರಿದ ಸೊಣಗನಂತೆ ಕಂಡಡೆ ಬಿಡದು ತನ್ನ ಮುನ್ನಿನ ಸ್ವಭಾವವ, ಸುಡು ಸುಡು ಮನವಿದು ವಿಷಯಕ್ಕೆ ಹರಿವುದು. ನೋಡ್ರಿ ಅವರು ವಿಷಯ ಕಡೆನ ಹರಿತೈತೆ ಅಂತಾರೆ ಬಸವಣ್ಣವರು, ಬಹಿರ್ಮುಖವಾಗಿನ ಹರಿತತಿ. ಸುಡು ಸುಡು ಮನವಿದು ವಿಷಯಕ್ಕೆ ಹರಿಯುವುದು, ಮರಡ ನಿಮ್ಮ ನನುದಿನ ನೆನೆಯಲಿ ಅದು. ನಿನ್ನ ನೆನೆಸ್ಬೇಕಂತೂ ನಿನ್ನ ನೆನೆಸಾಕ ಕೊಡುವಂತು. ಮರಡ ನಿಮ್ಮ ನನುದಿನ ನೆನೆಯಲಿ ಅದು. ಎನ್ನೊಡೆಯ ಕೂಡಲ ಸಂಗಮ ದೇವ ನಿಮ್ಮ ಚರಣವ ನೆನೆವಂತೆ ಕರುಣಿಸು, ಶರಗೊಡ್ಡಿ ಬೇಡುವೆ ಅಂತಾರ. ಉಡಿ ಒಡ್ಡಿ ಬೇಡ್ತನಪ್ಪ, ಬರೇ ನನ್ನ ಮನಸ್ಸು ನಿನ್ನ ಸ್ಮರಣೆ, ನಿನ್ನ ಚರಣದ ಸ್ಮರಣೆ ಮಾಡಿರಬೇಕು, ಅಂಥದನ್ನು ಈ ಮನಸ್ಸಿಗೆ ಕರುಣಿಸು. ಇದು ಅಂದಣವ ನೇರಿದ ಸೊಣಗನಂತೆ ತನ್ನ ಮುನ್ನಿನ ಸ್ವಭಾವ ಬಿಡುವಂತು ಅಂತ ಹೋಲಿಕೆ ಕೊಡ್ತಾರೆ. ಅಂದಣ ಅಂತಂದ್ರೆ ಪಲ್ಲಕ್ಕಿ. ಯಾರೋ ಒಬ್ಬರು ಪಲ್ಲಕ್ಕಿ ಮ್ಯಾಲೆ, ಪಲ್ಲಕ್ಕಿ ಒಳಗೆ ನಾಯಿನ ಕುಂಡ್ರಿಸ್ಕೊಂಡು ಉತ್ಸವ ಮಾಡ್ತಿದ್ರು. ಉತ್ಸವ ಅಂದರೆ ಗೊತ್ತಾಗ್ತದಲ್ಲ, ಅದು ಬಹುಶಃ ಅದು ಸಾವುಕಾರ ನಾಯಿ ಇರಬೇಕು, ಅದು ಬೇಡ ಗೌಡ್ರ ನಾಯಿ ಇರಬೇಕು. ಮತ್ತು ಏ ಗೌಡ್ರ ನಾಯಿ ಅಂದ್ರೆ ಹಂಗ್ಯಾಂಗಪ್ಪ, ಹೊಸದಾಗಿ ತಂದಾರ ಅಗದಿ ಫಸ್ಟ್ ಕ್ಲಾಸ್ ಐತಿ, ಊರಾನ ಮಂದಿ ಗೊತ್ತಾಗಬೇಕಲ್ಲ. ಏನು ಮಾಡೋದು, ಉತ್ಸವ ಮಾಡೋದು, ಬಂದರೆ ಉತ್ಸವ ಮಾಡೋದು, ಉತ್ಸವ ಮಾಡೋದು ಎದುರಾಗ ಮಾಡೋದು, ಪಲ್ಲಕ್ಕಿ ಒಳಗೆ ಮಾಡೋದು, ಪಲ್ಲಕ್ಕಿ ಎಲ್ಲಿ ತರೋದು, ದುರ್ಗೋನ ಗುಡಿಯಾಗ ಇಡ್ಲ ತಂದ್ರೆ, ಅದನ್ನು ತಂದ್ರೆ ಉದಾವ್ರನ್ನ ಬಾರ್ಸಾವ್ರನ್ನ ಕನ್ ತಂದ್ರೆ ರೀ ಆ ಪಲ್ಲಕ್ಕಿ ಒಳಗೆ ಅಪ್ಪ ನಾಯಿನ ಕುಂಡಿಸಿದ್ರು, ಅದು ಕುಯ್ತು ರೀ ನಿಮ್ಗೆ ಹೇಳ್ತನು, ಅದು ಕುಯ್ತು ಅತ್ಯಂತ ನಿಮಗೆ ಹೇಳ್ತನು. ಈ ಹೆಣ್ಮಕ್ಕಳು ಸಹಿತ ಯಾರಿಗೂ ಏನು ಬಂಗಾರ ಡಾಗಿನ ಕೊಟ್ಟವರಲ್ಲ, ಏ ಗೌಡ್ರ ನಾಯಿ ಅಂತಂದ್ರೆ ಹಂಗೆ ಹ್ಯಾಂಗೆ ನಮ್ಮ ಕೊಳಗಿನ ಬೋರ್ಮಾಳ ಒಂದು ಹಾಕ್ರೆ ಹಾಕಿರೋ ಅವ್ರಿ, ಅವ್ರು ಹಾಕಿರಿ ಇವ್ರು ಹಾಕಿರ ಇವರು ಏ ಅವ್ರು ಹಾಕ್ಯಾರ ಅಂದ್ರೆ ನಾವು ಬಿಟ್ಟರೆ ಹೆಂಗಾಗುತ್ತೆ, ನಮ್ಮ ಬೀಗರದಾರು ಅವ್ರು ಅಂತೇಳಿ ಇವರು ಒಟ್ಟು ನಿಮಗೆ ಹೇಳ್ತನು. ಹೆಣ್ಮಕ್ಳೆಲ್ಲ ಒಳಗಿನ ಹಾಕಿರೆ ಆ ನಾಯಿಗೆ ವಜ್ಜೆ ಆಗ್ತದೆ, ಅದು ಕುತ್ತಿದ ನಾಯಿ ಪಲ್ಲಕ್ಕಿ ಒಳಗೆ ಅಗ್ದಿ ಜೋರ್ದಾರ ನಡೆದಿತ್ತು 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 ಉತ್ಸವ ನಡೆದಿತ್ತು. ಗುಲಾಲ ಒಗೆದಿದ್ರು ಮಾರಿ ಹ್ಯಾಂಗ ಬೇಕು ಹಂಗೆ ಆಗಿದ್ದು, ಅಂದರೆ ಬರೋಬ್ಬರಿ ಇದ್ದು ಸ್ವಲ್ಪ ಕಲರ್ ಆಗಿದ್ದು ಒಟ್ಟೆ ಹ್ಯಾಂಗ ಬೇಕು ಹಂಗಾಗಿದ್ದು, ಕುಣಿತಿದ್ರು ಬಾರಿಸಿದ್ರು ನಡೆದಿತ್ತು ನಡೆದಿತ್ತು ನಾಯಿಗೆ ಸಂತೋಷ ಆಗಿತ್ತು ಪಲ್ಲಕ್ಕಿ ಮ್ಯಾಲೆ ಕುಂತಾನಿ ಅಂತ ಹೇಗೆ ನಡೆಯಿತು. ಅದು 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 ರೋಡ್ ಮಗ್ಗಲಕ್ಕೆ ಹುಡುಗು ಒಂದಿಟ್ಟು ಹಂಗು ಹಿಂಗು ಮಾಡಿದ್ದು, ಹಂಗು ಹಿಂಗು ಅಂದ್ರೆ ನೀವೇ ತಿಳ್ಕೊಬೇಕು, ನಾವು ಹೇಳಕ್ಕೆ ಬರಂಗಿಲ್ಲ. ಅದು ನೋಡ್ತು ನೋಡ್ರಿ, ಅದು ನೋಡಿದ ಕೂಡಲೇ ನಿಮಗೆ ಹೇಳ್ತೀನಿ, ಟನ್ನ ಜಿಗಿತ ಇವರು ಊದವ್ರು ಊದಾಕತ್ಯಾರ, ಬಾರಿಸೋರು ಬಾರಿಸಾಕತ್ಯಾರ, ಇವರು ಗುಲಾಲ ಒಕ್ಕೊಳ್ಳೋರು ಒಕ್ಕೊಳ್ಳಾಕತ್ಯಾರ, ನಾಯಿನ ಇಲ್ಲ ಹಿಂದಾಡಿಸಿ ಅವರು ಊದವ್ರು ಊದವ್ರದ್ದು ಒಂದು ಮಜಾ ಇರ್ತೈತೆ ರೀ,
ಅವ್ರು ಸುಮ್ಮ ಮುಂದೆ ಊದ್ಕೋತ ಹೋಗಂಗಿಲ್ಲ, ಒಮ್ಮೆ ತಿರುಗಿ ನಿಂದಿರ್ತಾರ ಅವ್ರು. ಒಮ್ಮೆ ತಿರುಗಿ ನಿಂತು ಕ್ಯಾರೆ ಅಗ್ದಿ ಮಜಲ ಮಾಡ್ತಿದ್ರು, ಅವದ ನಾಯಿ ಕಾಣವಲ್ತು ಅಂದವ. ಆವಾಗ ಮಂದಿ ನೋಡ್ರಿ ನಾಯಿ ಆ ಎಲ್ಲಿ ಹೋತ್ ಎಲ್ಲಿ ಹೋತ್ ಎಲ್ಲಿ ಹೋತ್ ಅನ್ನೋಟಿಗೆ ಅದು ಜಿಗಿದು ಹೋಗಿತ್ತ ಕಡೆ. ಅದನ್ನ ಹಿಡಿಬೇಕತ್ತ ಹೋಗಂತಲೇ ಅದು ತೀರ ಅಂಜೆ ನನ್ನ ಕೊಲ್ತಾರತ್ತ. ಅದು ಒಟ್ಟ ಅಡವಿ ಪಾಲಾತ. ಅದಿಂದ ನನ್ನ ಡಾಕಿನಿ ನನ್ನ ಬೋರ್ಮಾಳ ನನ್ನ ಟಿಕ್ಕಿ ಎಲ್ಲಿ ಟಿಕ್ಕಿ ಹೋತ್ ಏನ್ ಮಾಡ್ತೀರಿ? ಆ ನಾಯಿಗೆ ನಾ ಪಲ್ಲಕ್ಕಿ ಮ್ಯಾಲ ಕೂತನಿ ಅನ್ನೋ ಅವರು ಬೇಕು ಬ್ಯಾಡ್ರಿ. ಉತ್ಸವ ಮಾಡಾಕತ್ತಾರು, ನಾ ಮರ್ಯಾದೆಯಿಂದ ಇರಬೇಕು, ಆ ಕಡೆ ಕಡೆ ನೋಡಬಾರ್ದು, ನೋಡಿದ್ರು ಓಡಬಾರ್ದು, ಏನಾರ ತಿನ್ನಬಾರ್ದು ಅವನು ಇರಬೇಕು ಬ್ಯಾಡ್ರಿ. ಹೋತ ಜಿಗಿತ ಅದ ಅದಕ್ಕೆ ಬಸವಣ್ಣವ್ರು ಎಷ್ಟು ಚಂದ ಬರೀತಾರೆ ನೋಡಿ. ಅಂದಣವಲೇರಿದ ಸೊಣಗನಂತೆ ಕಂಡಡೆ ಬಿಡದು ತನ್ನ ಮುನ್ನಿನ ಸ್ವಭಾವವ. ನಾಯಿ ಸ್ವಭಾವ ಐತೆ ಅದು. ಎಲ್ಲಾರ ಎಲ್ಲೂ ಬಿದ್ದಿತ್ತಂದ್ರೆ, ಮೌಸ್ ಬಿದ್ದಿತ್ತಂದ್ರೆ, ಹುಡುಗು ಒಂಟು ಮಾಡಿದ್ದು ಅಂತಂದ್ರೆ ಓಡುದ. ಮುನ್ನಿನ ಸ್ವಭಾವ ಬಿಡವಲ್ತದು. ಪಲ್ಲಕ್ಕಿ ಮ್ಯಾಲೆ ಕುತ್ರು ಬಿಡವಲ್ತು. ಹೆಂಗೋ ಹಂಗ ಪರಮಾತ್ಮ ಕೊಟ್ಟ ಈ ಶರೀರ ಪಲ್ಲಕ್ಕಿ ಇದ್ದಂಗ ಐತೆ ಅಂತ ತಿಳ್ಕೊರಿ ನೀವು. ಈ ಮಾನವ ದೇಹ ಏನೈತಲ್ಲ ಇದು, ಇದು ಪರಮಾತ್ಮ ಕೊಟ್ಟಂತ ಅತ್ಯಂತ ಪವಿತ್ರವಾದ ಪಲ್ಲಕ್ಕಿ ಇದು. ಈ ಮಾನವನಂತ ಶ್ರೇಷ್ಠವಾದ ಜನ್ಮ ಯಾ ಲೋಕದೊಳಗೂ ಇಲ್ಲ. ಮುಕ್ತಿ ಪಡಿಬೇಕಾದ್ರೆ ಮಾನವ ಜನ್ಮಕ್ಕನ ಬರಬೇಕು. ಹೈ ಬಡಕೆ ಫರಿಸ್ತೌಸೆ ಐ ಇನ್ಸಾನ್ ತೇರಿ ಶಾನ್ ಜರಾ ಇಸೆ ತು ಪೆಹಚಾನ್ ಮತ್ ಬನ್ ನಾದಾನ್ ದೋ ದಿನ ಕಾ ಹೈ ತು ಮೆಹಮಾನ್ ಐ ಇನ್ಸಾನ್ ಅಂತ ಒಬ್ಬ ಮಹಾತ್ಮ ಹೇಳ್ತಾನೆ. ದೇವತೆಗಳಕ್ಕಿಂತಲೂ ಫರಿಷ್ಠೆ ಅಂದ್ರೆ ದೇವತೆಗಳು, ದೇವತೆಗಳಕ್ಕಿಂತಲೂ ಮಿಗಿಲಾದಂಥ ನಿನ್ನ ಜನ್ಮ ಅಂದ ಬಳಿಕ ಇಂಥ ಶ್ರೇಷ್ಠವಾದ ಪಲ್ಲಕ್ಕಿ ಇದು, ಪರಮಾತ್ಮ ಕೊಟ್ಟ ಪಲ್ಲಕ್ಕಿ. ಇದರಾಗ ನಾವು ಕುಂತೀವಿ. ಈ ಮಂಗ್ಯ ಮನಸ್ಸು ಒಂದು ಕೂತತಿ, ಇದು ನಾಯಿ ಇದೊಂದು ಕೂತತಿ, ಇದು ಕೂತತಿ ಸುಮ್ಮ ಕುಂಡಿರ್ಬೇಕು ಬ್ಯಾಡ್ರಿ. ಕಂಡಡೆ ಬಿಡದು ತನ್ನ ಮುನ್ನಿನ ಸ್ವಭಾವವೇ. ರೂಪ ರಸ ಗಂಧ ನೋಡಿದ ಕೂಡಲೇ ಜಿಗಿದು ಓಡಿ ಹೋಗತ್ತೆ. ಇದು ಯಾರ ಮನಸ್ಸು ಅಧರ್ಮದ ಕಡೆ ವಿಷಯಗಳ ಕಡೆ ಹರಿದು ಓಡಿ ಹೋಗ್ತೈತಿ ತಿಳ್ಕೋರಿ, ನಿಮ್ಮ ಮನಸ್ಸು ನಾಯಿಯ ಸ್ವಭಾವದ ಅತಿ ಅಂತ ತಿಳ್ಕೊಂಡು. ಪಲ್ಲಕ್ಕಿಯೊಳಗೆ ಕೂತ್ರು ಕೂಡ ನಾಯಿ ಸ್ವಭಾವದ ಅತಿ. ಹಂಗಾರೆ ಏನು ಮಾಡಬೇಕು? ಅದನ್ನು ತಿದ್ದಬೇಕು. ಅದನ್ನು ತಿದ್ದು ಸಲುವಾಗಿನೇ ಅಧ್ಯಾತ್ಮ ಅದ, ಅದನ್ನು ತಿದ್ದು ಸಲುವಾಗಿನೇ ಕುರಾನ್ ಹದೀಸ್ ಅದ, ಅದನ್ನು ತಿದ್ದು ಸಲುವಾಗಿನೇ ಪ್ರವಚನ ಅದ, ಅದನ್ನು ತಿದ್ದು ಸಲುವಾಗಿನೇ ವೇದ ಉಪನಿಷತ್ತುಗಳು ಅದ. ತಿದ್ದು ಸಲುವಾಗಿ ಮನಸ್ಸನ್ನು ತಿದ್ದು ಸಲುವಾಗಿ. ಆದ್ದರಿಂದ ಬಸವಣ್ಣವ್ರು ಬೇಡ್ಕೋತಾರೆ, ಹೇ ಪರಮಾತ್ಮ ಎಲ್ಲ, ಹೇ ಪರಮಾತ್ಮ ನಿಮ್ಮ ಚರಣವ ನೆನೆಯುವಂತೆ ಕರುಣಿಸು. ಯಾವತ್ತೂ ನಿನ್ನ ಸ್ಮರಣೆ ನನ್ನ ಮನಸ್ಸು ಮಾಡಬೇಕು. ವಿಷಯಗಳ ಸ್ಮರಣೆ ಮಾಡಬಾರದು, ನಿನ್ನ ಸ್ಮರಣೆ ಮಾಡ್ತಾ ಇರಬೇಕು. ಅಂಥ ವರ ನನಗೆ ಕೊಡು, ಶರಗೊಡ್ಡಿ ಬೇಡುವೆ, ಉಡಿ ಒಡ್ಡಿ ಬೇಡುವೆ ಅಂತ ಅಂತಾರು. ಅಂದ ಬಳಿಕ ಇಂಥ ಪ್ರಾರ್ಥನೆ ನಾವು ಮಾಡಬೇಕು, ಮಾಡಬಾರ್ದು ದೇವರಂತೆ ಮಾಡಬೇಕು. ಇದು ಮನಸ್ಸು ನಿಮಗೆ ಹೇಳ್ತನೋ, ಇದು ಸುಖನೂ ಕೊಡ್ತೈತಿ ದುಃಖನೂ ಕೊಡ್ತೈತಿ. ಮನಸ್ಸು ಮಂಗ್ಯ ಅಂದ್ರೆ ಹೊರಗಿನ ಮಂಗ್ಯ ಪಾಡದು, ಅದೆಷ್ಟು ಜಿಗದಾಡಿತ್ತು ಅದ್ರ ಹತ್ತು ಪಟ್ಟು ಜಿಗದಾಡ್ತೈತಿ. ಮತ್ತೆ ಇನ್ನೊಂದು ನಿಮಗೆ ಹೇಳ್ತನೋ, ಗದ್ದಲ ಮಾಡುವುದು ಮನಸ್ಸು, ಪೆಟ್ಟು ತಿನ್ನಾವ ಜೀವಾತ್ಮ. ಮನಸ್ಸಿಗೇನು ಆಗಂಗಿಲ್ಲ. ಕಲ್ಪನೆ ಬಂತೇನು? ಗದ್ದಲ ಹಾಕೋದು, ಏನೆಲ್ಲ ಮಾಡೋದು, ಪಾಪ ಮಾಡೋದು, ಪುಣ್ಯ ಮಾಡೋದು, ಎಲ್ಲ ಮಾಡೋದು, ಇದು ಮನಸ್ಸನ ಒಂದು ವೇಳೆ ಚಲೋ ಮಾಡಿತು ಅಂತಂದ್ರೆ ಜೀವಾತ್ಮಗೆ ಸುಖ ಆಕತಿ. ಇದು ಮನಸ್ಸು ತಪ್ಪು ಮಾಡಿತು ಅಂತಂದ್ರೆ ಅದರ ಪೆಟ್ಟ, ಅದರ ಸಜಾ ಜೀವಾತ್ಮನಿಗೆ.
ಯಾಕೆ ಜೀವಾತ್ಮನ ವಾಹನ ಅದು ಮನಸ್ಸು ಪರಮಾತ್ಮ ಅಂತಾನೋ ನಿನ್ನ ವಾಹನವನ್ನು ನೀ ನಿಯಂತ್ರಣೆ ಮಾಡ್ಕೋಬೇಕಾಗಿತ್ತು ಅದು ಎತ್ತ ಹೋಗ್ತೈತಿ ಅತ್ ಹೋದಿಲ್ಲ ಪೆಟ್ಟ ತಿನ್ನದು ತಪ್ಪು ಮಾಡೋದು ಮನಸ್ಸು ಪೆಟ್ಟ ತಿನ್ನವ ಜೀವಾತ್ಮ ಅದು ಹೆಂಗ ಅಂತೀರ ನೀವು ಅದು ಹೆಂಗಂದ್ರೆ ಮತ್ತೆ ಮತ್ತೆ ಹೇಳಬೇಕಲ್ಲ ಅದು ಹೆಂಗ ಅಂತಂದ್ರೆ ಒಂದೂರಾಗೆ ಅವ ಇವ ಬಂದಿದ್ರಿ ಅವ ಮೊದಲು ಬರ್ತಿದ್ರಿ ಈಗ ಏನಾಗಿತ್ತು ಯಾಂಬಲ್ಲ ಅವ್ರಿಗೂ ಈ ಮಂಗ್ಯಾನ ಆಡ್ಸೋರು ಇದ್ರು ನೋಡ್ರಿ ಈಗ ಪಾಪ ಈ ಪ್ರಾಣಿ ದಯಾ ಅಂತ ಒಂದು ಸಂಗತಿ ಅವರು ಅದನ್ನೆಲ್ಲ ಬಂದ್ ಮಾಡ್ಯಾರಿ ಈ ಕಡ್ಡಿ ಅವರು ಅದು ಮೊದಲು ಬರ್ತಿದ್ರಲ್ಲ ಈಗ ಇಲ್ಲಿ ಅವರು ಅಂದ್ರೆ ಪ್ರಾಣಿಗಳಿಗೆ ಹಿಂಸಾ ಕೊಡ್ತೀರಿ ಅಂತ ಹೇಳ್ಕ್ಯಾರೆ ಅವನ್ನೆಲ್ಲ ಬಂದ್ ಮಾಡ್ಸ್ಯಾರ ಮಂಗ್ಯಾನ ಆಡ್ಸಾವ ಒಂದು ಊರಾಗ ಬಂದಿದ್ರಿ ಅವನೊಂದು ಪರಿವಾರ ರೀ ಅವ್ರದ್ದೊಂದು ಗಾಡಿ ಇರ್ತೈತಿ ಅವ್ರದ ಒಂದು ಬಂಡಿ ಬಂಡ್ಯಾಗನ ಅವ್ರದ್ದೆಲ್ಲ ಪ್ರಪಂಚ ಹೆಂಡತಿ ಮಕ್ಕಳು ಆಡ ಅವ್ರದ್ದು ಅವರು ಎಲ್ಲ ಸಾಕಾಣಿಕೆ ನಿಮ್ದು ಏನು ಮನೆ ಇರ್ತೈತಲ್ಲ ಅದು ಬಂಡಿನ ಒಂದು ಮನೆ ಅವ್ರದ್ದು ಅವರು ಅಡ್ಡಾಡ್ಕೋತ ಊರು ಊರು ಆಟ ಮಾಡ್ಕೋತ ಹೋಗ್ತಿದ್ರು ಒಂದು ಊರಿಗೆ ಬಂದಿದ್ದ ಆಟ ಆಡ್ಸಾಮ ಜನ ಭಾಳ ಜನ ಕೂಡಿದ್ರು ರೀ ಇವ ಆಟ ಪ್ರಾರಂಭ ಮಾಡಿದ ಭಾಳ ಜನ ಕೂಡಿದ್ರು ಭಾಳ ಚಲೋ ಆಟ ಮಾಡಿದವ ಆಟ ಮಾಡಿಸಿದ ಮಂಗ್ಯಾನ ಕಡೆಯಿಂದ ಜನರಿಗೆ ಭಾಳ ಸಂತೋಷ ಆತು ರೀ ಭಾಳ ಜನ ರೊಕ್ಕ ಕೊಟ್ಟರು ಯಾವ ಒಂದು ರೂಪಾಯಿ ಒಗದ ಯಾವ 2 ರೂಪಾಯಿ ಒಗದ ಸಾವುಕಾರಗಳು 10 ರೂಪಾಯಿ ಒಗದ್ರು ಮನಗಂಡು ರೊಕ್ಕ ಕೂಡಿದ್ರು ರೀ ಎಂದೂ ಒಟ್ಟು ರೊಕ್ಕ ಕೂಡಿದ್ದಿಲ್ಲ ಅವಂಗೆ ಒಟ್ಟು ರೊಕ್ಕ ಕೂಡಿದು ನಿಮ್ಗೆ ಹೇಳ್ತಾನೋ ಇಷ್ಟು ಸಂತೋಷ ಆತು ತಗೊಂಡ್ಕ್ಯಾರೆ ಮನೆಗೆ ಬಂದ ಅಂದ್ರೆ ಊರು ಹೊರಗೆ ಬಂಡಿ ಇತ್ತಿರಲ್ಲ ಅಲ್ಲಿ ಬಂದ ಹೆಂಡತಿ ಹೇಳಿದವ ನನ್ನ ಆಯುಷ್ಯದೊಳಗನ ಇಟ್ಟು ರೊಕ್ಕ ಕೂಡಿಲ್ಲ ಇವತ್ತು ಅಗದಿ ಮೃಷ್ಟಾನ್ನ ಊಟ ಮಾಡೋನು ಅಂದವ ಹಂಗಾರೆ ಏನು ಮಾಡ್ತೀರಿ ಮಾಡ್ರಿ ಏನು ಮಾಡ್ತೀರಿ ಮಾಡ್ರಿ ಅಲ್ಲ ಇವತ್ತು ಬರೇ ತುಪ್ಪದಾಗನ ಹೋಳಿಗೆ ತಿನ್ನೋದು ಏನು ಹೋಳಿಗೆಯಾಗ ತುಪ್ಪ ತಿನ್ನೋದು ಏ ಹೋಳಿಗೆಯಾಗ ತುಪ್ಪ ತಿನ್ನೋದಂದ್ರೆ ಹೋಳಿಗೆ ಭಾಳ ಇರ್ತೈತಿ ತುಪ್ಪ ಇಟ ಇರ್ತೈತಿ ತುಪ್ಪದಾಗ ಹೋಳಿಗೆ ಅಂತಂದ್ರೆ ತುಪ್ಪ ಭಾಳ ಇರ್ತೈತಿ ಹೋಳಿಗೆ ಒಂದ ಇರ್ತೈತಿ ಅಂದ್ರೆ ತಾಟ್ ತುಂಬ ತುಪ್ಪ ಇರ್ತೈತಿ ಅದು ತುಪ್ಪದಾಗ ಹೋಳಿಗೆ ತಿನ್ನೋದು ಅಂದವ ಆಯ್ತು ರೀ ಭಾಳ ಚಲೋ ಆತು ನೀವು ಎಂದು 8 ವರ್ಷ ಆತ ಆಂಬಲ್ಲ ಹೋಳಿಗೆ ಮಾರಿನ ನೋಡಿಲ್ಲ ಹಂಗಾರೆ ಇವತ್ತು ನೀವು ಸಂತೆ ಮಾಡ್ತೀರಿ ಮಾಡ್ರಿ ಅಂದ್ಕೊಳ್ಳಿ ಅವ ಮೊದಲಂತ ಹೋಗಿ ಬರ್ತಾನಂತ ಮೊದಲು ಒಂದು ಕಿಲೋ ಬೆಣ್ಣೆ ತಂದ್ರಿ ಅವ ಒಂದು ಕೆ ಜಿ ಬೆಣ್ಣೆ ಊರಾಗ ಹೋಗಿ ಬೆಣ್ಣೆ ತಂದ ಒಟ್ಟ ಒಂದು ಊಟದೊಳಗೆ ಈ ಕಿಲೋ ಬೆಣ್ಣೆ ಎಲ್ಲ ಮುಗಿಬೇಕಂತ ತುಪ್ಪದಾಗನ ಉಣ್ಣ ಹೆಂಡ್ತಿಗೂ ಭಾಳ ಸಂತೋಷ ಆತು ಭಾಳ ಸಂತೋಷ ಆತು ಹಂಗಾರೆ ಅವ ಬೆಣ್ಣೆ ತಂದು ಇಟ್ಟ ಬಳಿಕ ಅವಂದ ಮತ್ತು ಏನೇನು ತರಲಿ ಹೋಳಿಗೆಗೆ ಏನೇನು ಬೇಕು ಅಂದ್ಕೊಳ್ಳೆ ಹೋಳಿಗೆಗೆ ಮತ್ತು ಏನು ಎಲ್ಲ ಹೇಳಿದ ಹೆಣ್ಮಗಳು ನನಗೆ ಹೇಳಕ್ಕೆ ಬರಂಗಿಲ್ಲ ಅದೆಲ್ಲ ಅವು ಬ್ಯಾಳಿ ಬೆಲ್ಲ ಗೋಧಿ ಏನೋ ಹಿಟ್ಟು ಅವು ಎಲ್ಲ ಹೇಳಿದ್ರಿ ಅವೆಲ್ಲ ಬರ್ಕೊಂಡ್ರಿ ಬರ್ಕೊಂಡ ಹೆಂಡ್ ತಂದ್ಲು ಹಂಗಾರ ಬೆಣ್ಣೆ ಹೆಂಗಾರ ತಂದರಿ ಭಾಳ ಚಲೋ ಆಯ್ತು ಅದನ್ನು ಮುಚ್ಚಿಡ್ತು ನೀವು ಹೋಗಿ ಸಂತೆ ಮಾಡ್ಕೊಂಡು ಬರ್ರಿ ಮತ್ತು ಹಿಟ್ಟ ತೊಗೊಂಡು ಬರ್ರಿ ಮತ್ತು ಅದಿಲ್ಲೆಲ್ಲಿ ಬೀಸೋದು ನಾ ಆತ ಹೊರಗೆ ಹೋಗಿ ಕಟ್ಗೆ ಆರಿಸ್ಕೊಂಡು ಬರ್ತೀನು ಚಂದಂಗೆ ನಾವು ಹೋಳಿಗೆ ಮಾಡೋನು ಅಂತ ಹೇಳ್ಯಾರೆ ಅಂದ್ಕೊಳ್ಳಿ ಇವ ಬ್ಯಾಳಿ ಬೆಲ್ಲ ಏನೇನು ಅಕ್ಕಿ ಎಲ್ಲ ಸಾಮಾನು ತರಕ ಅವ ಹೋದ ಕಟ್ಗೆ ತರಕ ಈ ಹೆಣ್ಮಗಳು ಹೋದ್ಲು ಇಲ್ಲೇನು ಬಂಡಿ ಇತ್ತಿರಲ್ಲ ಬಂಡಿ ಅಂತೇಗ ಮಂಗ್ಯಾನು ಇತ್ತು ಮತ್ತು ಅವರು ಮಂಗ್ಯಾನು ಇತ್ತು ಒಂದು ಆಡನು ಇತ್ತು ರೀ ಆಡನು ಗೂಟ ಕಟ್ಟಿದ್ರು ಮಂಗ್ಯಾನು ಅಲ್ಲೇ ಕಟ್ಟಿದ್ರು ಇಬ್ಬರು ಕೂಡ ಆ ಕಡೆ ಹೋದ್ರು ಹೋಗೋ ತನಕ ಮಂಗ್ಯ ಸುಮ್ಮ ಕೂತಿತ್ತದು ಈ ಕಡೆ ಸಂತೆ ಮಾಡಕ್ಕೆ ಇವು ಹಾದ ಕಟ್ಗೆ ತರಕ್ಕೆ ಹೆಣ್ಮಗಳು ಹೋದ್ಲು ಅಗದಿ ಧ್ಯಾನ ಮಾಡಕ್ಕತ್ತೈತೆ ನನ್ನ ಸುಮ್ಮ ಕೂತಿತ್ತು ಅವರೇನು ಹೋದ್ರು ನೋಡ್ರಿ ಬೆಣ್ಣೆ ಅಲ್ಲೇ ಹೋತದು ಬೆಣ್ಣೆ ಹೋಗಿ ಬೆಣ್ಣೆ ಅಂತಕ್ಕೆ ಹೋಗಿ ಅದನ್ನು ಅದು ಸೈಲ್ ಬಿಟ್ಟಿದ್ರೆ ಅದನ್ನು ಅದಕ್ಕೆ ಬಿಗಿ ಇದ್ದಿದ್ದಿಲ್ಲ ಹಾಗೆ ಅಲ್ಲಿ ಹೋಗಿ ತಿನ್ನುವಷ್ಟು ಸೈಲ್ ಇತ್ತದು ಹಾದದ್ದು ನಿಮಗೆ ಹೇಳ್ತಾನು ಬೆಣ್ಣೆ ಎಲ್ಲ ನುಂಗೇ ಬಿಡ್ತಾನೆ ಸಬ್ಸ್ಕ್ರೈಬ್ ಮಾಡಿ
ಬೆಲ್ ಗುರುತಿನ ಬಟನ್ ಒತ್ತಿರಿ ಅದರಿಂದ ನಿಮಗೆ ನಮ್ಮ ಮುಂದಿನ ವಿಡಿಯೋಗಳ ಬಗ್ಗೆ ಮಾಹಿತಿ ಸಿಗುತ್ತದೆ ಲೈಕ್ ಶೇರ್ ಕಾಮೆಂಟ್ಸ್ ಮಾಡಲು ಮರೆಯದಿರಿ